ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚೆಗಂತೂ ಪ್ರತಿದಿನ ಒಂದಲ್ಲ ಒಂದು ರೀತಿ ಸ್ಕ್ಯಾಮ್ ಆಗ್ತಾನೆ ಇರುತ್ತೆ. ನೀವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ 100% ಸ್ಕ್ಯಾಮ್ ಅಂತೂ ಆಗಿರ್ತೀರ. ಅದರಲ್ಲೂ ಪ್ರತಿಯೊಂದು ಕೂಡ ರೀಸೆಂಟಾಗಿ ಆನ್ಲೈನ್ ಆದಮೇಲೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಈ ರೀತಿ ಸ್ಕ್ಯಾಮ್ಗಳೆಲ್ಲ. ನಾನಿವತ್ತು ಈ ವಿಡಿಯೋದಲ್ಲಿ ಮೋಸ್ಟ್ ಕಾಮನ್ ಆಗಿ ಈ ಸ್ಕ್ಯಾಮರ್ಸ್ಗಳು ಯೂಸ್ ಮಾಡುವಂಥ ಸ್ಕ್ಯಾಮ್ಸ್ಗಳ ಲಿಸ್ಟ್ ಮಾಡಿದ್ದೀನಿ ಆಯಿತಾ, ಯಾವ್ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತ. ಬೇಜಾನ್ ರೀತಿ ಇದೆ ಆಯಿತಾ, ನೀವು ಇಮ್ಯಾಜಿನೂ ಮಾಡ್ಕೊಂಡ್ರಲ್ಲ ಆ ರೀತಿಯೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ಬಟ್ ಮೋಸ್ಟ್ ಕಾಮನ್ ಆಗಿ ಜನ ಸ್ಕ್ಯಾಮ್ ಯಾವ ರೀತಿ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ಆಯಿತಾ. ಮೊದಲನೇದಾಗಿ OTP ಸ್ಕ್ಯಾಮು ಎಷ್ಟು ಕಾಮನ್ ಅಂತ ಅಂದರೆ ಮೆಜಾರಿಟಿ 100% ಜನರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಕಾಲ್ ಬಂದೇ ಬಂದಿರುತ್ತೆ ಆಯಿತಾ. ಕಾಲ್ ಮಾಡಿಬಿಟ್ಟು, ಸರ್ ನಾವು ಈ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ, ಅಥವಾ ಸರ್ ನಿಮಗೆ ಒಂದು ಪಾರ್ಸಲ್ ಬಂದಿದೆ, ನೀವು ಆರ್ಡ್ರ್ ಮಾಡಿದ್ದೀರಾ, ನಾವು ಆರ್ಡ್ರೇ ಮಾಡಿರಲ್ಲ, ಆರ್ಡ್ರ್ ಮಾಡಿದ್ದೀರಾ, ಸೊ ಅದಕ್ಕೆ ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ, ಒಂದು OTP ಕೊಡಿ, ಅಥವಾ ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ OTP ಕೊಡಿ. ಈ ರೀತಿ ಕಾಲ್ ಮಾಡಿದ್ರೆ ಎಷ್ಟೋ ಜನ ವಯಸ್ಸಾಗಿದ್ದವ್ರಿಗೆ ಗೊತ್ತಾಗಲ್ಲ, ಪಾಪ OTP ಬರುತ್ತೆ, OTP ಕೊಡ್ತಾರೆ, ದುಡ್ಡು ಹೋಗಿ ಹಾಕ್ಕೊಳತ್ತೆ. ಸೊ ಈ OTP ಸ್ಕ್ಯಾಮ್ ಮೋಸ್ಟ್ ಕಾಮನ್ ಆಯಿತಾ, ಪ್ರತಿಯೊಬ್ಬರು ಕೂಡ ಫೇಸ್ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ. ಯಾರೇ ಕಾಲ್ ಮಾಡಿದ್ರು ಕೂಡ, ಈವನ್ ನಾವು ಬ್ಯಾಂಕಿಂದನೇ ಕಾಲ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ, ಅಥವಾ ನಾವು ಗೌರ್ಮೆಂಟಿಂದನೇ ಕಾಲ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ, ಯಾವುದೇ ಕಾರಣಕ್ಕೂ OTPಯನ್ನು ಕೊಡೋದಕ್ಕೆ ಹೋಗ್ಬಿಡಿ. ಕೆಲವೊಂದು ಟೈಮ್ ಕೊಡಬೇಕಾಗಿ ಬರ್ಬೋದು ನಿಮ್ಮ ಆಡಿಟರ್ಗೆ, ನೀವು ITRನ ಫೈಲ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ನಿಮ್ಮ ಈವನ್ ಚಾರ್ಟೆಡ್ ಅಕೌಂಟೆಂಟು ಆಡಿಟರ್ಗಳಿಗೆ OTP ಕೊಡಬೇಕಾಗಿಬಿಡುತ್ತೆ. ಅಂಥವ್ರಿಗೆಲ್ಲ ಓಕೆ, ಬಟ್ ಅನ್ನೋನ್ ಪರ್ಸನ್, ಯಾವ ಅನ್ನೋನ್ ಕಾಲು ನೋಡ್ಕೊಳ್ಳಿ, ಮೆಸೇಜಲ್ಲಿ ಇರುತ್ತೆ ಏನಕ್ಕೆ OTP ಬಂದಿದೆ, ಇಷ್ಟು ದುಡ್ಡು ಕಟ್ ಆಗಿ ಬಂದಿದೆಯಾ, ಅಥವಾ ಆನ್ಲೈನಿಂದ ಬಂದಿದೆಯಾ, ಅಮೆಝಾನಿಂದ ಬಂದಿದೆಯಾ, ಫ್ಲಿಪ್ಕಾರ್ಟಿಂದ ಬಂದಿದೆಯಾ, OTP ಯಾವುದು ಅಂತ ವೆರಿಫೈ ಮಾಡ್ಕೊಳ್ಳಿ ಆಯಿತಾ. ಪಾಪ ಏಜ್ ಆಗಿದ್ದವ್ರಿಗೆ ಗೊತ್ತಾಗಲ್ಲ, ಸುಮ್ಮನೆ OTP ಕೊಟ್ಬಿಡ್ತಾರೆ, ಸ್ಕ್ಯಾಮ್ ಆಗಿಬಿಡುತ್ತೆ. ಇದು ಮೋಸ್ಟ್ ಕಾಮನ್ ಆಯಿತಾ, ಇದು ಫೋನ್ ಕಾಲಲ್ಲಿ ಆಗುವಂಥ ಸ್ಕ್ಯಾಮ್. ಇನ್ನು ಇನ್ನೊಂದು ಥರ ಸ್ಕ್ಯಾಮ್ ಇದೆ ಆಯಿತಾ, ಕಾಲ್ ಮಾಡ್ತಾರೆ ಸರ್ ಮಗು ಒಂದು ಮಗುಗೆ ನೀವು ಡೊನೇಟ್ ಮಾಡಿ ಸರ್ ಅಂತಾರೆ. ಇದರಲ್ಲಿ ಕೆಲವೊಂದು ಲೆಜಿಟಿಮೇಟು ಇದೆ, ಕೆಲವೊಂದು ಸ್ಕ್ಯಾಮು ಇದೆ ಆಯಿತಾ. ಹೆಂಗೆ ನಂಬ್ತೀರ ಗುರು, ಫೋನ್ ಮಾಡಿಬಿಟ್ಟವರು ಫೋನ್ ಕಾಲಲ್ಲಿ ಕೇಳ್ತಾರೆ ದುಡ್ಡನ್ನು. ಎಷ್ಟೋ ಸಲ ರೋಡಲ್ಲಿ ಹೋಗ್ತಿರ್ತೀವಿ, ಫಿಸಿಕಲ್ಲಾಗಿ ಒಂದು ಡಬ್ಬಿ ಇಟ್ಕೊಂಬಂದು ಕೇಳ್ತಾರೆ, ಅದರಲ್ಲೂ ಕೆಲವೊಂದು ಲೆಜಿಟ್ ಇದೆ, ಕೆಲವೊಂದು ಸ್ಕ್ಯಾಮು ಇದೆ ಅದರಲ್ಲಿ. ಸೊ ಫೋನ್ ಕಾಲ್ ಮಾಡಿಬಿಟ್ಟು ಸರ್ ಡೊನೇಟ್ ಮಾಡಿ, ನೋ ಆಯಿತಾ. ಫಿಸಿಕಲ್ಲಾಗಿ ಹೋಗ್ಬಿಟ್ಟು ನೀವು ಡೊನೇಟ್ ಮಾಡಿ, ಅಥವಾ ಯಾವುದೋ ಒಂದು ಆ್ಯಕ್ಚುಯಲ್ ಮಗು ರೋಡಲ್ಲಿ ಕೂತಿದೆ, ಅಥವಾ ಒಂದು ಅನಾಥಾಶ್ರಮ ಇರ್ತವೆ, ಡೈರೆಕ್ಟ್ ಫಿಸಿಕಲ್ ಹೋಗ್ಬಿಟ್ಟು ಒಂದು ಇಂಡಿವಿಜುವಲ್ ವ್ಯಕ್ತಿಗೆ ನೀವು ಡೊನೇಟ್ ಮಾಡಿ, ಅಥವಾ ಗೌರ್ಮೆಂಟಿನ ಕೆಲವೊಂದು ಆರ್ಗನೈಸೇಷನ್ ಇರ್ತವೆ ಅವಕ್ಕೆ ಡೊನೇಟ್ ಮಾಡಿ, ಸುಮ್ಮನೆ ಫೋನ್ ಕಾಲ್ ಮಾಡಿಬಿಟ್ಟು ಸರ್ ಡೊನೇಟ್ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸೊ ಅದು ಸರಿ ಅಲ್ಲ ನಂಗೆ ಅನ್ನಿಸ್ತಂಗೆ, ಅದು ಆ ರೀತಿ ಕೂಡ ಹೆವಿ ಸ್ಕ್ಯಾಮ್ ಆಗುತ್ತೆ. ಮತ್ತು ಫೋನ್ ಕಾಲ್ ಮಾಡಿ ನಿಮಗೆ ಸರ್ ನೀವು ಇಷ್ಟು ವಿನ್ ಆಗಿದ್ದೀರಾ, ಅಷ್ಟು ವಿನ್ ಆಗಿದ್ದೀರಾ, ಅನ್ನೋ ದುಡ್ಡು ವಿನ್ ಆಗಿದ್ದೀರಾ ಸರ್, 1 crore ವಿನ್ ಆಗಿದ್ದೀರಾ, ಈಗ ರೀಸೆಂಟಾಗಿ ಕಡಿಮೆ ಆಗಿದೆ ಆ ರೀತಿ ಕಾಲ್ಸ್ಗಳು, ಸರ್ 1 crore ವಿನ್ ಆಗಿದ್ದರೆ 10,000 rupees ದುಡ್ಡು ಪೇ ಮಾಡಿಬಿಡಿ, ಫುಲ್ ನಿಮ್ಗೆ ಅಕೌಂಟಿಗೆ ಕೊಟ್ಬಿಡ್ತೀವಿ. ದಡ್ರು ಮಾಡ್ಕೊಂಡವ್ರ, 1 crore ಕಟ್ ಮಾಡ್ಕೊಂಡು ಉಳಿದಿದ್ದೆ ಕೊಡ್ಬೋದಲ್ವ ಅವರು. ಸೊ ಈ ರೀತಿ ಸ್ಕ್ಯಾಮ್ಗಳು ಈಗ ಸ್ವಲ್ಪ ಕಡಿಮೆ ಆಗಿದೆ, ಮುಂಚೆ ಹೆವಿ ಬರ್ತಿತ್ತು. ಸೊ ಪಾಪ ಏಜ್ ಆಗಿದ್ದವ್ರು ಇದ್ದರೆ ಅವ್ರಿಗೆ ಅದು ಗೊತ್ತಾಗಲ್ಲ ಆಯಿತಾ, ನಿಜ ಅನ್ಕೊಂಬಿಡ್ತಾರೆ, ಆಸೆ ದುಡ್ಡಿನ ಆಸೆ ಯಾರಿಗಿರಲ್ಲ ಹೇಳಿ ಎಲ್ರಿಗೂ ಇರುತ್ತೆ. ಸೊ ಆ ರೀತಿ ಕಾಲ್ ಬಂತು ಅಂದರೆ ನಂಬೋದಕ್ಕೆ ಹೋಗ್ಬೇಡಿ, ಅದು 100% ಸ್ಕ್ಯಾಮ್ ಆಗಿರುತ್ತೆ. ನಂತರ ಫಿಶಿಂಗ್ ಸ್ಕ್ಯಾಮ್ ಆಯಿತಾ, ಈ ಫಿಶಿಂಗ್ ಸ್ಕ್ಯಾಮ್ ಏನಿದೆ, ವಿಧ ವಿಧ ರೀತಿಯಾದಂಥ ಫಿಶಿಂಗ್ ಸ್ಕ್ಯಾಮ್ಗಳಿದೆ ಆಯಿತಾ. ಸೊ ಅದು ಮೆಸೇಜಲ್ಲೂ ಆಗ್ಬೋದು, ನಿಮಗೆ ಸೇಮ್ ಬ್ಯಾಂಕ್ ಅವರೇ ಕಳಿಸಿರೋ ರೀತಿ ಒಂದು ಮೆಸೇಜ್ ಬರ್ಬೋದು, ಅದರಲ್ಲಿ ಲಿಂಕ್ ಇರಬಹುದು ಆಯಿತಾ, ಆದರೆ ಅದು ಬ್ಯಾಂಕಿಂದ ಬಂದಿರಲ್ಲ ಮೆಸೇಜ್. ಎಷ್ಟೋ ಸಲ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ರೀತಿ ಮೆಸೇಜ್ ಇರುತ್ತೆ, ಆದರೆ ಗೌರ್ಮೆಂಟ್ ಕಡೆಯಿಂದ ಇರುವುದಿಲ್ಲ. ಅದರಲ್ಲಿ ಫಿಶಿಂಗ್ ಲಿಂಕ್ಸ್ಗಳಿರ್ತವೆ, ಆ ಲಿಂಕ್ ಓಪನ್ ಮಾಡಿದ್ರೆ ಸೇಮ್ ಒರಿಜಿನಲ್ ಲೆಜಿಟಿಮೇಟ್ ವೆಬ್ಸೈಟ್ ಓಪನ್ ಆಗೋ ರೀತಿ ಆಗುತ್ತಾದರೆ ಅದು ಒರಿಜಿನಲ್ ವೆಬ್ಸೈಟ್ ಆಗಿರೋದಿಲ್ಲ, ಫಿಶಿಂಗ್ ಲಿಂಕ್ ಆಗಿರುತ್ತೆ. ಸೇಮ್ ಫೇಕ್ ಲಿಂಕನ್ನು ಫೇಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ನೀವು ಅದಕ್ಕೆ ಲಾಗಿನ್ ಆದ್ರಿ ಅಂದರೆ ಆ ಪಾಸ್ವರ್ಡ್ ಯೂಸರ್ ನೇಮನ್ನು ಆ ಸ್ಕ್ಯಾಮರಿಗೆ ಕಳಿಸುತ್ತೆ. ಇದು ಫಿಶಿಂಗ್. ಫಿಶಿಂಗ್ ಇಮೇಲ್ಗಳು ಕೂಡ ಬರ್ಬೋದು ನಿಮಗೆ, ಸೇಮ್ ಗೂಗಲ್ ಅವರೇ ಕಳಿಸಿರೋ ಥರ, ಸೇಮ್ ಯೂಟ್ಯೂಬರೇ ಕಳಿಸಿರೋ ಥರ, ಸೇಮ್ ಒರಿಜಿನಲ್ ಏನು ಬ್ರ್ಯಾಂಡ್ ಇರುತ್ತೆ ಅದರಿಂದನೇ ಬಂದಿರೋ ಥರ ನಿಮಗೆ ಆ ಒಂದು ಇಮೇಲ್ ಇರುತ್ತೆ, ಅದನ್ನು ಓಪನ್ ಮಾಡೋದು ಅದೇ ರೀತಿ ವೆಬ್ಸೈಟ್ ಕಾಣುತ್ತೆ. ಸೇಮ್ ಅಮೆಝಾನ್ ರೀತಿಯಲ್ಲಿ ಇರುತ್ತೆ, ಆದರೆ ಅಮೆಝಾನ್ ಆಗಿರುವುದಿಲ್ಲ ಆಯಿತಾ, ಫೇಕ್ ಅಮೆಝಾನ್ ಆಗಿರುತ್ತೆ. ನೀವು ಇನ್ ಕೇಸ್ ಅದರ ಲಾಗಿನ್ ಮಾಡಿದ್ರಿ, ಅದರಲ್ಲಿ ದುಡ್ಡನ್ನು ಪೇ ಮಾಡಿದ್ರಿ ಅಂತಂದರೆ ಅದು ಸ್ಕ್ಯಾಮರಿಗೆ ಹೋಗುತ್ತೆ, ಪ್ರತಿಯೊಂದು ಪಾಸ್ವರ್ಡು ಆ ಸ್ಕ್ಯಾಮರ್ಗೆ ಹೋಗುತ್ತೆ. ಸೊ ಈ ಫಿಶಿಂಗ್ ಲಿಂಕ್ಗಳು, ಫಿಶಿಂಗ್ ಮೆಸೇಜ್ಗಳಿಂದ ಆದಷ್ಟು ದೂರ ಇರಿ, ವೆರಿಫೈ ಮಾಡ್ಕೊಳ್ಳಿ ಅದು ಒರಿಜಿನಲ್ಲ ಲೆಜಿಟಿಮೇಟ ಅಂತ. ಸೊ ಈ ಫಿಶಿಂಗ್ ಸ್ಕ್ಯಾಮ್ ಹೆವಿ ದೊಡ್ಡದು, ಈಗಲೂ ಕೂಡ ಹೆವಿ ನಡೆಯುತ್ತೆ. ನಂತರ ನಿಮ್ಮಲ್ಲಿ ತುಂಬ ಜನರಿಗೆ ಅಮೆಝಾನು, ಮೀಶೋ, ಫ್ಲಿಪ್ಕಾರ್ಟಿಂದ ಲೆಟರ್ ಬಂದಿರುತ್ತೆ ಮನೆಗೆ ಆಯಿತಾ. ಲೆಟ್ರ್, ಹೂ ನೀವು 1 crore ವಿನ್ ಆಗಿದ್ದೀರಾ ಅಂತ ಎಷ್ಟೋ ಜನಕ್ಕೆ ಬಂದಿರುತ್ತೆ, ಒಪ್ಕೊಳ್ಳಿ ಆಯಿತಾ, ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಬಂದಿದೆ ಅಂತ. ಹೆವಿ ಜನಕ್ಕೆ ಬಂದಿರುತ್ತೆ, ಓ ನೋಡಿ ನನಗೆ ಎಷ್ಟೋ ಜನ ಮೇಲ್ ಮಾಡ್ತಾರೆ ಆಯಿತಾ, ಅಣ್ಣ ನಿಜ ನಿಜಾನ ಇದು ಲೆಜಿಟಿಮೇಟ ಇದು ಅಂತ ಅಲ್ಲ, ಫೇಕ್ ಆಗಿರುತ್ತೆ. ಸೊ ಅಮೆಝಾನು, ಫ್ಲಿಪ್ಕಾರ್ಟು ಈ ರೀತಿ ಯಾರಿಗೂ ಕೂಡ ಲೆಟರನ್ನು ಕಳಿಸುವುದಿಲ್ಲ. ನೀವು ದುಡ್ಡು ವಿನ್ ಆಗಿದ್ದೀರ ಅಂತ ಲೆಟರ್ ಕಳಿಸಲ್ಲ ಅವರಿಗೆ. ನೋಡ್ಬೋದು ನೀವು ಆ ಬಂದಿರುವಂಥ ಲೆಟ್ರಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ, ನಿಮ್ಮ ಫೋನ್ ನಂಬರ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಆಯಿತಾ.
ಆಗೋ ನಿಜ ಅಂತ ತುಂಬ ಜನ ಅನ್ಕೊಬೋದು. ನಿಮ್ಮ ಅಡ್ರೆಸ್ಸು ಫೋನ್ ನಂಬರೆಲ್ಲ ಈ ಡಾರ್ಕ್ ವೆಬ್ನಲ್ಲಿ ಪರ್ಚೇಸ್ ಮಾಡ್ತಾರೆ ಆಯಿತಾ. ಡಾರ್ಕ್ ವೆಬ್ಬಲ್ಲಿ ಸಿಕ್ಬಿಡುತ್ತೆ ಎಲ್ಲ ಕೆಲವೊಂದು ಅಪ್ಲಿಕೇಶನ್ಗಳದ್ದು ಡಾಟಾ ಲೀಕ್ ಆದಾಗ ನಿಮ್ಮ ನಂಬರು ಅಡ್ರೆಸ್ಸು ಎಲ್ಲ ಲೀಕ್ ಆಗಿಬಿಟ್ಟಿರುತ್ತೆ. ಅದನ್ನು ತೊಗೊಂಬಿಟ್ಟು ಇವ್ರು ನಮಗೆ ಲೆಟ್ರ್ ಕಳಿಸ್ತಾರೆ ಫುಲ್ಲು ಈ ರೀತಿ. ಎಲ್ರಿಗೂ ಒಂದೇ ಥರ ಲೆಟ್ರು. ಸೊ ಕೆಲವು ಜನ ಬಕ್ರ ಆಗ್ತಾರೆ, ಕೆಲವು ಜನ ಫೋನ್ ಮಾಡ್ತಾರೆ, ಸರ್ ನನಗೆ ಈ ಥರ ಒಂದು ಲೆಟ್ರು ಬಂದಿದೆ ಏನು ಮಾಡೋದು, ಅವ್ರು ಅಂತಾನೆ ಒಂದು 10,000 ದುಡ್ಡು ಪೇ ಮಾಡಿ ನಿಮ್ಗೆ 5,000 ಒಂದು 10 crore ಕೊಡ್ತೀವಿ ಅಂತಾರೆ. 10,000 ಹಾಕಿದ್ರೆ ಮುಗೀತು ನಿಮ್ಮ ಕತೆ, ದುಡ್ಡು ವಾಪಸ್ ಬರಲ್ಲ ನಿಮ್ಮದು. ಸೊ ಆ ರೀತಿ. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಸ್ಟೋರಿ ಸ್ಕ್ಯಾಮು. ಯಪ್ಪ ಎಷ್ಟು ಸ್ಟೋರಿ ಸ್ಕ್ಯಾಮ್ ಆಗುತ್ತೆ ಅಂತ ಅಂದರೆ ಹೆವಿ ಆಗುತ್ತೆ. ನೀವು ಯಾವುದೋ ಒಂದು ಸ್ಟೋರಿ ನೋಡ್ತೀರಾ, ನಿಮ್ಮ ಫ್ರೆಂಡ್ ಅಕೌಂಟಿಂದನೇ ಆ ಸ್ಟೋರಿ ಬಂದಿರುತ್ತೆ. ಸೊ ನಿಮ್ಮ ಫ್ರೆಂಡ್ ಅಕೌಂಟ್ ಹ್ಯಾಕ್ ಆಗಿದೆ ನಿಮಗೆ ಗೊತ್ತಿಲ್ಲ ಅದು ಆಯಿತಾ. ಅವ್ರೇನು ಮಾಡ್ತಾರೆ, ಸ್ಟೋರಿ ಹಾಕ್ತಾರೆ, ನಾನು ಇಷ್ಟು 10 lakh 20 lakh ವಿನ್ ಆದೆ ಈ ಒಂದು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿ, ಈ ಒಂದು ಕ್ರಿಪ್ಟೋಗೆ ಇನ್ವೆಸ್ಟ್ ಮಾಡಿ, ಅಥವಾ ಇನ್ನೊಂದು ಯಾವುದೋ ಪ್ಲಾಟ್ಫಾರ್ಮ್ಗೆ ಇನ್ವೆಸ್ಟ್ ಮಾಡಿ ಅಂತ ಹಾಕ್ತಾರೆ ನಿಮ್ಮ ಫ್ರೆಂಡ್ ಅಕೌಂಟಿಂದ. ನೀವೇನು ಅನ್ಕೋತೀರ ನಿಜ ಅನ್ಕೋತೀರ, ಮೆಸೇಜ್ ಮಾಡ್ತೀರಾ ನಿಜನ ಇದು ಅಂತ, ಅವ್ನು ಹ್ಯಾಕ್ ಮಾಡಿದ್ದವನು ನಿಮ್ಗೆ ರಿಪ್ಲೈ ಮಾಡ್ತಾನೆ ಹೌದು ಇದು ನಿಜ ಅಂತ. ನೀವೇನು ಮಾಡ್ತೀರ ತಗೋ 10,000 ಇನ್ವೆಸ್ಟ್ ಮಾಡಿಬಿಟ್ಟು ಮಾಡ್ತೀರ ದುಡ್ಡು ಹೋಗಿ ಅಲ್ಲಿಗೆ ಆಯಿತಾ. ಈ ಸ್ಟೋರಿ ಸ್ಕ್ಯಾಮು ಎಷ್ಟೋ ಪೇಜ್ಗಳಿರ್ತವೆ ಈ ರೀತಿ, ಓ ನಾನು ಇಷ್ಟು 1,00,000 ಮಾಡಿದೆ 1,00,000 ಮಾಡಿದೆ ಅಂತ ಸ್ಟೋರಿ ಹಾಕೋದು ತುಂಬ ಜನ ಅದು ನೋಡಿ ನಿಜ ಅಂದ್ಕೊಂಡು ಆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು. ಒಂದೇ ದಿನಕ್ಕೆ ಡಬಲ್ ಮಾಡ್ಕೊಡ್ತೀವಿ ಅಂತಾರೆ ಆಯಿತಾ. 10,000 ಹಾಕಿ ನಾಳೆ 1,00,000 ಕೊಡ್ತೀವಿ ಅಂತಾರೆ. ನೋ, ಆ ಸ್ಟೋರಿಗಳನ್ನು ನಂಬೋದಕ್ಕೆ ಹೋಗ್ಬಿಡಿ, ಅದು ನಿಜ ಅಲ್ಲ. ಟೂ ಗುಟ್ಟು ಬಿಟ್ಟರು ಅದು ನಂಬೋದಕ್ಕೆ ಸಾಧ್ಯ ಆಗದ ರೀತಿ ಏನೋ ಒಂದು ನಡೀತಾ ಇದೆ ಅಂದರೆ ಅದು ನಿಜ ಆಗಿರುವುದಿಲ್ಲ. ಈ ವಿಷಯ ತಲ್ಲಿಟ್ಕೊಳ್ಳಿ. ಸೊ ಈ ಸ್ಟೋರಿ ಸ್ಕ್ಯಾಮ್ ಹೆವಿ ಆಗುತ್ತೆ. ನಂತರ ಇನ್ಸ್ಟಾಗ್ರಾಮ್ ಇ ಕಾಮರ್ಸ್ ಸ್ಕ್ಯಾಮ್, ಅಪ್ಪ ಇದಂತೂ ನೆಕ್ಸ್ಟ್ ಲೆವೆಲಲ್ಲಿ ನಡೀತಾ ಇದೆ ಆಯಿತಾ. ಕೆಲವೊಂದು ಫೇಕ್ ಪೇಜ್ಗಳಿರ್ತವೆ ಆಯಿತಾ, ಕೆಲವೊಂದು ಲೆಜಿಟಿಮೇಟ್ ಇದೆ, ಕೆಲವೊಂದು ಫೇಕ್ ಪೇಜ್ಗಳಿರ್ತವೆ. ಇವ್ರೇನು ಮಾಡ್ತಾರೆ, ಸ್ಟೋರಿ ಹಾಕ್ತಾರೆ ಅಥವಾ ಒಂದು ಪೋಸ್ಟ್ ಹಾಕ್ತಾರೆ, 6,000 ರೂಪಾಯಿಗೆ ಐಫೋನು, 7,000 ರೂಪಾಯಿಗೆ ಐಫೋನು, 5,000 ರೂಪಾಯಿಗೆ ಐಫೋನು, ತುಂಬ ಕಡಿಮೆ ಬೆಲೆಗೆ. ನೋಡಿದ ತಕ್ಷಣ ಓ ಮೈ ಗಾಡ್, ನಿಜವಾಗ್ಲೂ 5,000 ರೂಪಾಯಿಗೆ ಐಫೋನಾ? ಕೆಲವೊಂದು ಫೇಕ್ ಮೆಸೇಜ್ನು ಹಾಕಿರ್ತಾರೆ ಸ್ಟೋರಿಗೆಲ್ಲ, ಓ ನನಗೆ ಸಿಕ್ತು, ಡಿಲಿವರ್ ಆಯಿತು ನನಗೆ, ಥ್ಯಾಂಕ್ ಯು, ಈ ರೀತಿಯೆಲ್ಲ ಫೇಕ್ ಸ್ಟೋರಿ ಹಾಕೋದು ಆಯಿತಾ. ಜನ ಅದು ಹೆಂಗೆ ನಂಬ್ತಾರೆ ಅಂತ ಗೊತ್ತಿಲ್ಲ, ಬಟ್ ಪರ್ಚೇಸ್ ಮಾಡ್ತಾರೆ ಅವ್ರ ಕೈಯಲ್ಲಿ ಆಯಿತಾ. ಫೇಕ್ ಸ್ಟೋರಿ ಹಾಕೋದು, ಸರ್ ನಂಗೆ ಡಿಲಿವರ್ ಆಯಿತು ಅಂತ ಅವರವರೇ ಮೆಸೇಜ್ ಮಾಡ್ಕೋತಾರೆ, ಅವರೇ ಒಂದು ಫೇಕ್ ಸ್ಟೋರಿ ಹಾಕ್ತಾರೆ ಡಿಲಿವರ್ ಆಯಿತು ಅಂತ, ಥ್ಯಾಂಕ್ ಯು ಅಂತ, ಈ ರೀತಿ ಎಲ್ಲ ಹಾಕಿರ್ತಾರೆ. ನೋಡಿದ್ರೆ ಜನ ನಂಬಬೇಕು, ಓಕೆ ನಿಜವಾಗ್ಲೂ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ಫೇಕ್ ಪೇಜವನು ಎಲ್ಲರಿಗೂ ಕಳಿಸ್ತಾ ಇದ್ದಾನೆ ಅಷ್ಟು ಕಡಿಮೆ ದುಡ್ಡಿಗೆ ಅಂತ ಅನ್ನಿಸ್ಬೇಕು. ಆ ರೀತಿ ಮಾಡ್ತಾರೆ ಜನ, ಎಷ್ಟೋ ಜನ ಅದು ನೋಡ್ಬಿಟ್ಟು ನಂಬಿಬಿಟ್ಟು ಸ್ಕ್ಯಾಮ್ ಆಗ್ತಾರೆ. ಸೊ ಬೇಜಾನು ಜನ ಈ ರೀತಿ ಸ್ಕ್ಯಾಮ್ ಆಗಿದರೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಿ ಅದು ಲೆಜಿಟಿಮೇಟ್ ಅಲ್ಲ ಅಂತಂದರೆ ಆಯಿತಾ. ನೋಡ್ಕೊಳ್ಳಿ, ಅದರಲ್ಲೂ ಕೂಡ ಟೂ ಗುಟ್ಟು ಬಿಟ್ಟರು ಅನಿಸಿದ್ರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ನಂಬೋದಕ್ಕೆ ಹೋಗ್ಬಿಡಿ. ಕೆಲವೊಂದು ಲೆಜಿಟಿಮೇಟ್ ಪೇಜ್ಗಳು ಕೂಡ ಇದ್ದಾವೆ, ನಾನು ಕೂಡ ಕೆಲವೊಂದು ಪೇಜ್ಗಳಿಂದ ಇನ್ಸ್ಟಾಗ್ರಾಮ್ ಪರ್ಚೇಸ್ ಮಾಡ್ತೀನಿ ಆಯಿತಾ. ಸೊ ಲೆಜಿಟ್ ಕೂಡ ಇದೆ ಆಯಿತಾ, ಬಟ್ ಮೆಜಾರಿಟಿ ಈ ರೀತಿ ಸ್ಕ್ಯಾಮ್ ಮಾಡೋವೆ ಇರ್ತವೆ ಆಯಿತಾ. ನಂತರ ಜಾಬ್ ಸ್ಕ್ಯಾಮ್, ಇದಂತೂ ಹೆವಿ ನಡೆಯುತ್ತೆ ಗುರು. ಬೆಂಗಳೂರಿನಲ್ಲಂತೂ ಕೇಳಂಗೆ ಇಲ್ಲ, ನನಗೂ ಆಗಿತ್ತು ಒಂದು ಟೈಮಲ್ಲಿ. ಜಾಬ್ ಕೊಡಿಸ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು, 1,000, 500, 1,000, 1,500, 2,000. ಫೇಕ್ ಇಂಟರ್ವ್ಯೂ ಅರೇಂಜ್ ಮಾಡೋದು, ಫೇಕ್ ಇಂಟರ್ವ್ಯೂ ಅರೇಂಜ್ ಮಾಡ್ತಾರೆ ಅವರವರೇ, ಅವರೇ ಇಂಟರ್ವ್ಯೂ ಮಾಡ್ತಾರೆ ಬಟ್ ಕೆಲಸ ಸಿಗಲ್ಲ ಆಯಿತಾ. ಫೇಕ್ ಇಂಟರ್ವ್ಯೂ ಮಾಡಿ, ಇಂಟರ್ವ್ಯೂ ಕೊಡಿಸಿದ್ದೀನಿ ಅಂತ ಹೇಳ್ಕೊಳಕ್ಕೊಂದು ಇಂಟರ್ವ್ಯೂ ಎಲ್ಲ ಹೋಟೆಲ್ನಲ್ಲೋ ಅಥವಾ ಯಾವುದೋ ಒಂದು ಕ್ಯಾಫೆನಲ್ಲೋ ಎಲ್ಲ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಅವ್ರದ್ದೇ ಯಾವುದೋ ಆಫೀಸ್ನಲ್ಲೋ ಬ್ರಾಂಚ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಚ್ಗಳಿರ್ತವೆ ಅವರು. ಸೊ ಫೇಕ್ ಇಂಟರ್ವ್ಯೂ ಅರೇಂಜ್ ಮಾಡೋದು, ಕ್ವೆಶನ್ ಕೇಳೋದು, ಕೆಲಸ ಸಿಗಲ್ಲ ನಿಮಗೆ. ಅಂದರೆ ದುಡ್ಡೊಂದು ಪೇ ಮಾಡಿರ್ತಾರೆ ಇಂಟರ್ವ್ಯೂಗೆ ಇಷ್ಟು ಅಂತ, ಹೋಯ್ತು ದುಡ್ಡು, ಹೋಗಿ ಕೆಲಸ ಸಿಗಲ್ಲ. ಬಟ್ ಇಂಟರ್ವ್ಯೂ ಫೇಕ್ ಇಂಟರ್ವ್ಯೂ ಕೊಡಿಸ್ಕೊಡ್ತಾರೆ ಆಯಿತಾ. ಈ ರೀತಿ ಹೆವಿ ಸ್ಕ್ಯಾಮ್ ಆಗ್ತಾ ಇದೆ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಆಯಿತಾ. ಈ ಕನ್ಸಲ್ಟೆನ್ಸಿ ಅಂತೂ ಬೇಜಾನ್ ರೀತಿ ಮಾಡ್ತಾರೆ. ಸುಮ್ಮನೆ ಏನೋ ಒಂದು ಕೆಲಸ ಕೊಡಿಸೋದು ಯಾವ ಒಳ್ಳೆ ಕೆಲಸ ಆಗಿರಲ್ಲ. 1,000, 2,000 ರೂಪಾಯಿಗೆ ಯಾರು ಕೆಲಸ ಕೊಡಿಸ್ತಾರೆ ಆ ರೀತಿ. ಸೊ ಇದರಲ್ಲೂ ಕೂಡ ತುಂಬ ಹುಷಾರಾಗಿ. ನಂತರ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು, OLX ಬೈಕು ಕಾರ್ಗಳ ಸ್ಕ್ಯಾಮು ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ ಆಯಿತಾ. ಸೊ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೋಡ್ತೀರಾ ನೀವು ಏನೋ ಬೈಕೋ ಕಾರ್ನ ತೊಗೊಬೇಕು ಅಂತ ನೋಡ್ತಾ ಇರ್ತೀರ OLX ಅಥವಾ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ನಲ್ಲಿ, ನೋಡ್ಬಿಟ್ಟು ನೋಡ್ತೀರಾ ಅದು ಬೈಕು ಹೆವಿ ಕಡಿಮೆ ಆಗಿದೆ, ಅದು ಕಾರ್ ಹೆವಿ ಕಡಿಮೆ ಆಗಿದೆ, 20,000, 30,000 ರೂಪಾಯಿಗೆ ಅದು ಬೈಕು ಕಾರ್ ಇದೆ. ನೋಡ್ತೀರಾ ಓ ಒಳ್ಳೆ ಡೀಲ್ ಅಂದ್ಬಿಟ್ಟು ಮೆಸೇಜ್ ಮಾಡ್ತೀರಾ. ಅವನಂತಾನೆ, ಸರ್ ನಾನು ಹೊರಗಡೆ ಹೋಗ್ಬೇಕು ಅಂತಿದ್ದೀನಿ, ನಾನು ಆರ್ಮಿ ಮಿಲ್ಟ್ರಿ. ಅವನು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ವಾಟ್ಸಪ್ಪಲ್ಲೂ ಕೂಡ ಆರ್ಮಿದು ಮಿಲ್ಟ್ರಿದು ಪ್ರೊಫೈಲ್ ಫೋಟೋ ಹಾಕ್ಕೊಂಡಿರ್ತಾನೆ. ಫೇಕ್ ಅವನು, ಮಿಲ್ಟ್ರಿ ಅವನಲ್ಲ, ಸ್ಕ್ಯಾಮರ್. ನಾನು ಆರ್ಮಿ, ಸೊ ನಾನು ಆರ್ಮಿಯಲ್ಲಿರೋನು, ಕಳಿಸ್ತಾನೆ ಒಂದು ನಿಮ್ಮದು ಒಂದು RC ಬುಕ್ಕು ಎಲ್ಲದನ್ನು ಕಳಿಸ್ತಾನೆ ಆಯಿತಾ. ಫೇಕು ಅದು ಕೂಡ ಒರಿಜಿನಲ್ ಆಗಿ, ಅಂದರೆ ಒರಿಜಿನಲ್ ಆಗಿರುತ್ತೆ, ನೀವು ವೆರಿಫೈ ಮಾಡ್ಕೊಂಡ್ರೆ ಎಲ್ಲ ವೆರಿಫೈ ಆಗುತ್ತೆ. ಆದರೆ ಯಾರ್ದೋ ಬೈಕು ಯಾರ್ದೋ ಇದು, ಸುಮ್ಮನೆ ಕಳಿಸ್ತಾನೆ ನಿಮಗೆ ಆಯಿತಾ. ಒರಿಜಿನಲ್ ಡಾಕ್ಯುಮೆಂಟು, ಬೈಕಿನ ಫೋಟೋ ಎಲ್ಲ ಕಳಿಸ್ತಾನೆ, ಅದೇ ಬೈಕಿಂದಾಗಿರುತ್ತೆ ಮತ್ತು RC ಬುಕ್ಕೆಲ್ಲ ಫುಲ್ ಪರ್ಫೆಕ್ಟಾಗಿರುತ್ತೆ. ಬಟ್ ಅವನದಲ್ಲ, ಅದು ಯಾರ್ದೋ ಬೇರೆಯವ್ರದ್ದಾಗಿರುತ್ತೆ ಮೋಸ್ಟ್ಲಿ ಆಯಿತಾ. ಸೊ ನೀವು ನೋಡ್ತೀರಾ ಓಕೆ, ಅಡ್ವಾನ್ಸ್ ಪೇ ಮಾಡಿಬಿಡ್ತೀರಾ ಆಯಿತಾ, ಅವ್ನು ಮೀಟ್ ಆಗಲ್ಲ ಅಥವಾ ಅಲ್ಲಿ ಹೋಗ್ಬಿಟ್ಟು ಅವ್ನು ನೋಡ್ಕೊಂಡು ಗಾಡಿ ನೋಡಿ ನೀವು ದುಡ್ಡು ಪೇ ಮಾಡಿಬಿಡ್ತೀರಾ? ಇಲ್ಲ, ಅವನದು ಆಗಿರಲ್ಲ ಅದು. ಸೊ ಈ ರೀತಿ ಬೇಜಾನ್ ಜನಕ್ಕೆ ಸ್ಕ್ಯಾಮ್ಗೆ ಆಗಿದೆ ಆಯಿತಾ. ಆರ್ಮಿ ಅವನಾಗಿರಲ್ಲ, ನೀವು ಆನ್ಲೈನ್ ಪೇ ಮಾಡಿಬಿಡಿ ಅಂತಾನೆ, ಅಡ್ವಾನ್ಸ್ ಕೊಟ್ಬಿಡಿ ಅಂತಾನೆ.
ಬೇಜಾನಕ್ಕಾಗಿದೆ, ನನಗೂ ಆಗಿದೆ ಆಯಿತಾ, ನಾನು ದುಡ್ಡು ಪೇ ಮಾಡಿಲ್ಲ ಬಟ್ ಗೊತ್ತಾಗ್ಬಿಡುತ್ತೆ ಆಯಿತಾ ಸ್ಕ್ಯಾಮರ್ ಅವನು ಅಂತ. ಫುಲ್ ಕಡಿಮೆ ದುಡ್ಡು ಅಂದ್ಬಿಟ್ಟು ಆಸೆ ಆಗಿ ಬೇಜಾನ್ ಜನ ಈ ರೀತಿ ಮೋಸ ಆಗಿರೋರು ಕೂಡ ಇದ್ದಾರೆ. ಇದೇ ರೀತಿ ಅನೇಕ ಸ್ಕ್ಯಾಮ್ಗಳು ಪ್ರತಿ ದಿನ ಆಗ್ತಾ ಇರುತ್ತೆ. ನಾನು ಹೇಳೋದು ಇಷ್ಟೇ ಆಯಿತಾ. ಹೌದು, ಮನುಷ್ಯ ಅಂತಂದ್ರೆ ಅವನಿಗೆ ಆಸೆ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ, ನನಗೂ ಇದೆ ನಿಮಗೂ ಇದೆ ಎಲ್ರಿಗೂ ಇರುತ್ತೆ. ಬಟ್ ಅತ್ಯಾಸೆ ಮಾಡೋಕೆ ಹೋಗ್ಬಿಡಿ. ಕೆಲವೊಂದು ಟೈಮು ನಮ್ಮ ಮನಸ್ಸು ನಮಗೆ ಹೆಂಗೆ ಮೋಸ ಮಾಡಿಬಿಡುತ್ತೆ ಅಂತಂದರೆ, ಒಂದು ಕಡೆ ಸ್ಪ್ಲಿಟ್ ಮೈಂಡ್, ನಮಗೆ ಒಂದು ಕಡೆ ಅಯ್ಯೋ ಅಷ್ಟು ಕಡಿಮೆಗೆ ಸಿಕ್ತೇ ತೊಗೊಂಬಿಡೋಣ, ಇನ್ನೊಂದು ಸೈಡು ಸ್ಕ್ಯಾಮ್ ಆಗಿದ್ರೆ ಏನು ಮಾಡೋದು, ಬಟ್ ಆದರೂ ಕಡಿಮೆಗೆ ಸಿಗ್ತಾ ಇದೆ ಅಲ್ವಾ. ಸೊ ಈ ರೀತಿ ನಮ್ಮ ಮೈಂಡ್ ಸ್ಪ್ಲಿಟ್ ಮೈಂಡ್ ವರ್ಕ್ ಆಗ್ತಿರುತ್ತಾ ಇದ್ದ. ಸೊ ದಯವಿಟ್ಟು ಸ್ಕ್ಯಾಮ್ ಆಗಿ ಇನ್ನೊಂದು ಮೈಂಡ್ ಅರ್ಧ ಏನಿದೆ ಅದನ್ನು ನಂಬಿ ಆಯಿತಾ, ಯಾವುದೇ ಕಾರಣಕ್ಕೂ ಅಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂದರೆ, ಅಥವಾ ನಂಬಕ್ಕೆ ಸಾಧ್ಯ ಆಗದಷ್ಟು ಕಡಿಮೆ ದುಡ್ಡಿಗೆ ಏನಾದರೂ ಒಂದು ವಸ್ತು ಸಿಗ್ತಾ ಇದೆ, ಏನೋ ಒಂದು ಆಗ್ತಾ ಇದೆ ಅಂದರೆ ಅದು 100% ನಿಜ ಆಗಿರುವುದಿಲ್ಲ, ಸ್ಕ್ಯಾಮ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ರೀತಿ ಸ್ಕ್ಯಾಮ್ ಅದಕ್ಕೆ ಹೋಗ್ಬಿಡಿ, ನಂಬೋದಕ್ಕೆ ಹೋಗ್ಬಿಡಿ, ಅತ್ಯಾಸೆ ಮಾಡೋದಕ್ಕೆ ಹೋಗ್ಬೇಡಿ, ಇರೋ ದುಡ್ಡನ್ನು ಕೂಡ ಕಳ್ಕೊಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಸ್ಕ್ಯಾಮ್ ಅಲರ್ಟ್, ಸ್ಕ್ಯಾಮ್ ಬಗ್ಗೆ ಕೆಲವೊಂದು ಮಾಹಿತಿ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಿಮ್ಮ ಅಪ್ಪ ಅಮ್ಮಂಗೆ ಶೇರ್ ಮಾಡಿ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಶೇರ್ ಮಾಡಿ, ಅಜ್ಜಿ ತಾತಂಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ತೋರಿಸಿ. ಅವರು ಕೂಡ ಹುಷಾರಾಗಿರಲಿ, ಇದ್ರ ಬಗ್ಗೆ ಹೆವಿ ಜನ ಸ್ಕ್ಯಾಮ್ ಆಗ್ತಾರೆ. ಒಂದು ಸಣ್ಣ ಅವೇರ್ನೆಸ್ಸು. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಆ್ಯಂಡ್ ಕನ್ನಡ ಐ ಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.